ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಬಾಬ್ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಚಿಕನ್ ಕಬಾಬ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಚಿಕನ್ನು, ಕಬಾಬ್ ಪೌಡರು, ಮೊಟ್ಟೆ, ಲೆಮೆನು, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ಈಗ ಮಾಡುವ ವಿಧಾನ, ಕಾಲು ಭಾಗದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ, ಎರಡು ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಎಲ್ಲನೂ ಮಿಕ್ಸಿಗೆ ಹಾಕೊತ ಇದ್ದೀನಿ. ಮಿಕ್ಸಿಗೆ ಹಾಕಿ ಸ್ವಲ್ಪ ಒಂದು ಸ್ಪೂನಷ್ಟು ವಾಟರ್ ಆ್ಯಡ್ ಮಾಡಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಮೊಟ್ಟೆನ ಆ್ಯಡ್ ಮಾಡೋಣ. ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಇಟ್ಕೋಬೇಕು, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ. ಅದು ನಿಂಬೆಹಣ್ಣು ಚೆನ್ನಾಗಿ ಇಂಟಿ ನೀಟಾಗಿ ಎಲ್ಲ ಕಬಾಬ್ನ ಕಲಿಸ್ಬೇಕು ಚಿಕನ್ ಜೊತೆ. ಎಲ್ಲ ರೆಗ್ಯುಲರಾಗಿ ಮಾಡೋಕ್ಕಿಂತ ಈ ಥರ ಮಾಡಿ ತಿಂದರೆ ಚಿಕನ್ ತುಂಬ ಟೇಸ್ಟಾಗಿರುತ್ತೆ. ನೋಡಿ ಎಲ್ಲ ಕಡೆ ನೀಟಾಗಿ ಆ ಪೌಡರು ಮಿಕ್ಸ್ ಆಗಬೇಕು, ಮತ್ತು ಮೊಟ್ಟೆನೂ ಅಷ್ಟೇ ನೀಟಾಗಿ ಎಲ್ಲ ಚಿಕನ್ಗೂ ಅಪ್ಲೈ ಮಾಡಬೇಕು. ಉಪ್ಪಿರೋ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿ ಇದನ್ನು 4-5 ನಿಮಿಷ ತಲೆ ಮುಚ್ಚಿಡಬೇಕು. ಈಗ ಎಣ್ಣೆ ಕಾದಿದೆ, ಇಲ್ಲಿ ಕಲಸಿಟ್ಟು 5 ಮಿನಿಟ್ಸ್ ಕೂಡ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಈ ಥರ ಕಬಾಬ್ ಮಾಡಿ ಮಕ್ಕಳು ಕೊಡ್ತಾರೆ, ಇದರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಎಣ್ಣೆಗೆ ಹಾಕಿದ್ಮೇಲೆ ನೋಡಿ ಈ ಥರ ಒಂದೊಂದೇ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಿ ಚೆನ್ನಾಗಿ ಅದನ್ನು ಎಣ್ಣೆಗೆ ಕರಿಬೇಕು. ಮಸಾಲೆ ಕೂಡ ಬೇಯಬೇಕು, ಚಿಕನ್ನು ಬೇಯಬೇಕು ಇದರಲ್ಲಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ, ಚೆನ್ನಾಗಿ ಬೇಯ್ತಾ ಇದೆ. ಇದು ಒಂದು 5-10 ನಿಮಿಷ ಆಗುತ್ತೆ. ಸ್ವಲ್ಪ ಸುತ್ತಲೂ ಎಲ್ಲ ಬೇಯಿಸ್ಕೋಬೋದು, ಬೇಯಿಸ್ಬೇಕು ಎಣ್ಣೆಯಲ್ಲಿ. ಸಂಡೇ ಅಂತೂ ಏನಾದರೂ ಸ್ಪೆಷಲ್ ಮಾಡಿ ಮಾಡಿ ಅಂತ ಮನೆಯಲ್ಲಿ ಹೇಳ್ತಾ ಇರ್ತಾರೆ. ಆ ಟೈಮಲ್ಲೆಲ್ಲ ಈ ಥರ ಕಬಾಬ್ ಮಾಡ್ಕೊಟ್ರೆ ಚೆನ್ನಾಗಿ ಕೇಳ್ತಾರೆ ಮಕ್ಕಳು ರಜೆ ಟೈಮಲ್ಲಿ. ಆಗಿದೆ ಎಲ್ಲ ನೀಟಾಗಿ ಬೆಂದಿದೆ, ನಿಮಗೆ ಗೊತ್ತಾಗುತ್ತೆ ಯಾವ ಕಲರ್ ಚೇಂಜ್ ಆಗಿರುತ್ತೆ, ಮತ್ತು ಕಬಾಬ್ ಸ್ವಲ್ಪ ಗಟ್ಟಿ ಬರುತ್ತೆ ಆ ಟೈಮಲ್ಲಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕಲರ್ ಆಗಿದೆ. ಇದನ್ನು ಪ್ಲೇಟ್ ಹಾಕೋದು ಒಂದು ಸತಿಗೆ 5-6 ಕಬಾಬ್ ಪೀಸ್ಗಳನ್ನು. ನೋಡಿ ಕಬಾಬ್ ರೆಡಿಯಾಗಿದೆ. ಇದಕ್ಕೆ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡು ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.